ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಹುರುಳಿಕಾಳು ಬಸ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಹುರುಳಿಕಾಳು ಒಂದು ಪಾವಚ್ ತೊಗೊಂಡಿದ್ದೀನಿ, ಇದನ್ನು ಜಾಲಿಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಹಾಕಿ ಒಂದು 4 ವಿಷನ್ ತರಬೇಕು, ಅಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ. ಇದ್ರ ಜೊತೆನೆ 3 ಟೊಮೊಟೊ ಹಾಕೋತಾ ಇದ್ದೀನಿ. ಕಾಳುಗಳು ಮುಳುಗೋಷ್ಟು ನೀರು ಹಾಕೋಬೇಕು. ಕೆಲವು ಹುರುಳಿಕಾಳುಗಳು ಬೇಯೋದಿಲ್ಲ, ನೋಡಿ ಬೇಯಿಸ್ಕೋಬೇಕಾಗತ್ತೆ. ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ಮೀಡಿಯಂ 3 ಟೊಮೊಟೊ ತೊಗೊಂಡಿದ್ದೀನಿ, ಜಾಸ್ತಿ ದಪ್ಪನೂ ಬೇಡ. ಇವಾಗ 4 ವಿಷಲ್ ಬಂದಿದೆ. ನೋಡಿ ನೀಟಾಗಿ ಬೆಂದಿದೆ, ಹಿಂಗಂದ್ರೆ ಮೆತ್ತಗಾಗಬೇಕು. ಇದನ್ನು ಈಗ ಪಾತ್ರೆಗೆ ಬಸ್ಕೋತಾ ಇದ್ದೀನಿ. ಬೇಯಿಸಿಟ್ಟಿರೋಂಥ ಟೊಮೊಟೊನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 1/4 ಸೌಟು ಅಷ್ಟು ಕಾಳು ತೆಗೆದಿಟ್ಕೋಬೇಕು, ರುಬ್ಬೋದಕ್ಕೆ ಬೇಕಾಗತ್ತೆ. ಹುರುಳಿಕಾಳು ಸಾಂಬಾರು ತುಂಬ ಒಳ್ಳೆಯದು, ಕೆಮ್ಮಿದ್ರೆ ತುಂಬ ಒಳ್ಳೆಯದು. ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲೆನ ಬಿಸಿಗಿಟ್ಕೋಬೇಕು. ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಒಂದು ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಇಲ್ಲಿ ನಾನು ಒಂದು 5 ರಿಂದ 6 ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ, ಒಂದು 1/4 ಈರುಳ್ಳಿ ಕಟ್ ಮಾಡಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿರೋದು ಹಾಕೋಬೇಕು, ಈರುಳ್ಳಿ ಬೆಳ್ಳುಳ್ಳಿನ. ಹಾಗೆ ಹಸಿದು ಹಾಕೋಬೇಕು. ಇಲ್ಲಿ ಒಂದು 5 ರಿಂದ 6 ಬೆಳ್ಳುಳ್ಳಿ ಎಷ್ಟು ಹಾಕೋತಾ ಇದ್ದೀನಿ, ಒಂದು ಸಾರಿಗೆ. ಒಂದು 1/4 ಈರುಳ್ಳಿ ಹಸಿದು, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಚಿಕ್ಕದು ಓಳು ತೊಗೊಂಡಿದ್ದೀನಿ, ತೆಂಗಿನಕಾಯಿನ. ಚಿಕ್ಕ ಓಳಿಗಿನ್ನೂ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕೋಬಾರ್ದು, ಸಾಂಬಾರು ಜಾಸ್ತಿ ಆಗಿಬಿಡ್ತಿದ್ದು. ಇವಾಗ ಇದು ಸಣ್ಣಗಾಗಿದೆ, ಇದನ್ನು ಹಾಕೋತಾ ಇದ್ದೀನಿ. ಬೇಯಿಸಿಟ್ಕೊಂಡಿರೋಂಥ 3 ಟೊಮೊಟೊ, ಒಂದು 1/4 ಸೌಟಷ್ಟು ಕಾಳು ತೆಗೆದಿಟ್ಕೊಂಡಿದೆ, ಅದನ್ನು ಹಾಕೋಬೇಕು. ಜೊತೆಗೇ ಖಾರದ ಪುಡಿ ಹಾಕಿ ರುಬ್ಕೋಬೇಕು. ಇಲ್ಲಿ MTR ಪೌಡ್ರ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ನಾನು ಬೇಳೆ ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಮನೇಲಿ ಮಾಡಿರೋಂಥದ್ದು. MTR ರಸಂ ಪೌಡ್ರ್ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಖಾರ ನೋಡಿ ಹಾಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಸಣ್ಣಕ್ಕೆ. ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ನಾನೀಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ 1/4 ಇಡಿಯಷ್ಟು. ಸ್ವಲ್ಪ ಕರಿಬೇವು, ಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹಿಂಗೆ ಹಾಕೋತಾ ಇಲ್ಲ, ಯಾಕಂದರೆ ಖಾರದ ಪುಡಿಗೆ ನಾವು ಹಿಂಗೆ ಹಾಕ್ಕೊಂಡಿವೆ, ಅದರಿಂದ ಹಾಕೋತಾ ಇಲ್ಲ. ಬೇಕನ್ನೋರು ಹಾಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು. ಸಾಕಿಷ್ಟ ಆದರೆ ಇವಾಗಲೇ ಮಸಾಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟಿದೆ. ಫಸ್ಟೇ ನೆನೆಸಿಟ್ಕೋಬೇಕು, ಹುಳಿ ನೀಟಾಗಿ ಬಿಡುತ್ತೆ.
ಮಸಾಲೆ ಫ್ರೈ ಆಗೋಷ್ಟರಲ್ಲಿ ಈ ಹುಳಿ ಹಿಂಡ್ಕೊಂಡು ಅಲ್ಲಿ ಹಾಕೋಬೇಕು. ಮಣ್ಣಿರುತ್ತೆ, ಸೋಸ್ಕೊಳ್ಳಿ. ಇವಾಗ ಮಸಾಲೆಗೆ ಸೇರಿಸ್ಕೊಂಡು ಕುದಿಸ್ಕೋಬೇಕು. ಇವಾಗ ಜಾರ್ನ ಸ್ವಲ್ಪ ನೀರಾಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದೇ ನೀರನ್ನು ಹಾಕೋಬೇಕು. ಕಟ್ಟು ಇರುತ್ತೆ, ನೋಡಿ ಹಾಕೋಬೇಕು ನೀರನ್ನ. ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ತಾ ಇದ್ದೀನಿ. ಬಸ್ಸಾರಿಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಫಸ್ಟೇ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು 10 ನಿಮಿಷ ಕುದಿಬೇಕು. ಇವಾಗ ಸಾಂಬಾರು ಆಗೋಷ್ಟರಲ್ಲಿ ನಾನು ಕಾಳಿನ ಪಲ್ಯ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿನ ಇಟ್ಕೊಂಡು ಒಂದು 1/4 ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗಿದೆ. ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಒಟ್ಟಿಗೆ ಹಾಕೋತಾ ಇದ್ದೀನಿ. ನಾನು ಖಾರ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದೆ. ಇವಾಗ ಫ್ರೈ ಆಗಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ. ದಪ್ಪದ 2 ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಡೀಪ್ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೂ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಒಂದು ಸರಿ ನೋಡಿ ಕಾಳು ತಿಂದು, ಸಾಲ್ಟ್ ಕಮ್ಮಿ ಆದರೆ ಸ್ವಲ್ಪ ಉಪ್ಪು ಹಾಕ್ಕೊಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕೋತಾ ಇಲ್ಲ, ಬೇಕಿರೋರು ಹಾಕೋಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇನು ತುಂಬ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಇನ್ನೊಂದು 5 ನಿಮಿಷ ಮಾಡಿಕೊಂಡು ಪಲ್ಯ ರೆಡಿ ಆಗಿಬಿಡುತ್ತೆ. ಇವಾಗ ಪಲ್ಯ ರೆಡಿ. ಪಲ್ಯನ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಪಕ್ಕದಲ್ಲೇ ಸಾಂಬಾರು ಕುದಿತಾ ಇದೆ ನೋಡಿ. ಇವಾಗ ಬೇಯಿಸಿಟ್ಕೊಂಡಿರೋಂಥ ಕಟ್ಟನ್ನು ಹಾಕೋತಾ ಇದ್ದೀನಿ. ಥಿಕ್ನೆಸ್ನ ನೋಡಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತೀರಾ ತೆಳು ಆದರೆ ಚೆನ್ನಾಗಿರಲ್ಲ, ತೀರಾ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಇನ್ನೊಂದು 5 ನಿಮಿಷ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಬಸ್ಸಾರು ರೆಡಿ ಆಗಿದೆ. ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.